ಅಂದಾನೇನ ನಿತಾನ. ನಾಗರಿಕತೆಯ ಅಭಿವೃದ್ಧಿಯ ಜೊತೆ ಜೊತೆಗೆ ಕೃಷಿಯು ಮೂಲ ಕಸುಬಾಗಿ ಅಭಿವೃದ್ಧಿ ಹೊಂದುತ್ತಾ ಸಾಗಿದೆ. ಬೆಳೆ ಇಳುವರಿಯಲ್ಲಿ ವೃದ್ಧಿ, ಅಲ್ಪಾವಧಿಯಲ್ಲೇ ಗುಣಮಟ್ಟದ ಇಳುವರಿ ನೀಡುವ ಹೊಸ ಹೊಸ ತಳಿಗಳ ಅಭಿವೃದ್ಧಿ, ಹೊಸ ಕೃಷಿ ಪರಿಕರಗಳು, ಹೊಸ ಹೊಸ ತಂತ್ರಜ್ಞಾನ ಅಳವಡಿಕೆ, ಹೀಗೆ ಕೃಷಿ ಕೈಂಕರ್ಯಗಳಲ್ಲಿ ಬದಲಾವಣೆಗಳು, ಸುಧಾರಣೆಗಳು ಆಗುತ್ತಲೇ ಇವೆ. ಆದರೆ ಪರಂಪರಾಗತ ಕೃಷಿ ಅಂದರೆ ಮೂಲ ಸಾವಯವ ಕೃಷಿಯನ್ನೇ ಮರೆತು ರಾಸಾಯನಿಕಗಳ ಬೆನ್ನತ್ತಿರುವುದು ವಿಪರ್ಯಾಸ. ಸತತ ರಾಸಾಯನಿಕಗಳ ಬಳಕೆಯಿಂದ ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತಿರುವುದನ್ನು ಮನಗಂಡ ರೈತರು ಮತ್ತೆ ಈಗ ಸಾವಯವ ಕೃಷಿಯತ್ತ ಮುಖ ಮಾಡಿದ್ದಾರೆ. ಸಾವಯವ ಕೃಷಿಗೆ ಒತ್ತು ನೀಡಿ ರಾಸಾಯನಿಕ ಮುಕ್ತ ಆಹಾರವನ್ನು ಜನರಿಗೆ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಜಾರಿಗೆ ತಂದಿದೆ. ಕರ್ನಾಟಕ ಸರ್ಕಾರ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಬರ್ತಾ ಇದೆ. ಇವತ್ತಿನ ದಿನ ಯಾವುದೇ ಒಂದು ಪದಾರ್ಥವನ್ನು ತೆಗೆದುಕೊಂಡಾಗ ಆ ಪದಾರ್ಥ ಕಲುಷಿತಗೊಳ್ಳುತ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಕಲುಷಿತ ಅಂತಂದಾಗ ಇಲ್ಲಿ ಪ್ರಮುಖವಾಗಿ ರಾಸಾಯನಿಕಗಳಿಂದ ಕೂಡಿರ್ತಕ್ಕಂಥದ್ದು, ಮತ್ತು ಈ ಒಂದು ಔಷಧಿಗಳು ಅಂತಬಿಟ್ಟು ಏನಿದೆ, ಔಷಧಿಗಳ ಒಂದು ಪದಾರ್ಥ, ಅವು ಕೂಡ ಈ ಒಂದು ಪದಾರ್ಥಗಳಲ್ಲಿ ಸೇರಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಂಥವುಗಳಿಂದ ನಾವು ಮುಕ್ತಿಯನ್ನು ಪಡೀಬೇಕು ಅಂತಂದರೆ ಈ ಒಂದು ಸಾವಯವ ಕೃಷಿಗೆ ಹೆಚ್ಚಿನ ಒತ್ತನ್ನು ನಾವು ಕೊಟ್ಟರೆ ಅವು ಪದಾರ್ಥಗಳು ಕೂಡ ರಾಸಾಯನಿಕ ಮುಕ್ತ ಪದಾರ್ಥಗಳಾಗಿ ಹೊರಬರ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಸಾವಯವ ಕೃಷಿಗೆ ಕರ್ನಾಟಕ ಸರ್ಕಾರ ಈಗಾಗಲೇ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅದರಲ್ಲೂ ಸಾವಯವ ಭಾಗ್ಯ ಅಂತೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಹಲವಾರು ರೀತಿಯಲ್ಲಿ ರೈತರುಗಳಿಗೆ, ರೈತರ ಹೊಲಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇಬ್ಬರೂ ಸೇರಿ, ಅಂದರೆ ಎರಡು ಒಟ್ಟಿಗೆ ಸೇರಿ ಇವತ್ತು ಶೇಕಡ 50% ಸಹಾಯಧನ ಅಥವಾ ಅನುದಾನವನ್ನು ಕೇಂದ್ರ ಸರ್ಕಾರ, ಶೇಕಡ 50% ರಾಜ್ಯ ಸರ್ಕಾರ ಈ ಒಂದು ಅನುದಾನವನ್ನು ಈ ಒಂದು ಯೋಜನೆಗೆ ಒದಗಿಸ್ತಾ ಬರ್ತಾ ಇದೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಈಗಾಗಲೇ ಕರ್ನಾಟಕವು ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಜಾರಿಗೆ ತರಲಾಗಿದೆ. ಈ ಯೋಜನೆಯಡಿ ಪ್ರತಿ ತಾಲೂಕಿಗೆ 3 ಕ್ಲಸ್ಟರ್ಗಳನ್ನು ನಿರ್ಮಿಸಿ 50 ಎಕರೆ ಭೂಪ್ರದೇಶವನ್ನು ಆಯ್ದು ಅದರಲ್ಲಿ ರೈತರ ಸಹಭಾಗಿತ್ವದೊಂದಿಗೆ ಒಂದೇ ಬೆಳೆ ಆಯ್ಕೆ ಮಾಡಿಕೊಂಡು ಬೆಳೆಯಲಾಗುತ್ತದೆ. ಈ ವರ್ಷದಿಂದ ಈ ಒಂದು ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಈ ಒಂದು ವರ್ಷದಿಂದ ಪ್ರಾರಂಭ ಆಗಿದೆ. ಈ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯ ಒಂದು ಉದ್ದೇಶ ಕೂಡ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದೇ ಆಗಿರ್ತದೆ. ಅದರಲ್ಲೂ ರಾಸಾಯನಿಕ ಮುಕ್ತ ಪದಾರ್ಥಗಳನ್ನು ಹೊರತರ್ತಕ್ಕಂಥದ್ದೇ ಆಗಿರ್ತದೆ. ಮತ್ತು ಇಲ್ಲಿ ಪ್ರಮುಖವಾಗಿ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಲ್ಲಿ ನಾವು ಒಂದು ತಾಲೂಕಿನಲ್ಲಿ 3 ಕ್ಲಸ್ಟರ್ಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. 3 ಕ್ಲಸ್ಟರ್ ಅಂತಂದಾಗ ಒಂದು ಕ್ಲಸ್ಟರ್ನಲ್ಲಿ 50 ಎಕರೆ ಪ್ರದೇಶವನ್ನು ನಾವು ಒಂದು ಗ್ರಾಮದಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ. ಅದರಲ್ಲೂ ಸಾವಯವ ಭಾಗ್ಯ ಯೋಜನೆಯನ್ನು ಎಲ್ಲಿ ಅನುಷ್ಠಾನ ಮಾಡ್ತಾ ಇದೀವೋ ಆ ಯೋಜನಾ ಪ್ರದೇಶದ ಪಕ್ಕದಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ 50 ಎಕರೆ ಪ್ರದೇಶದ 1 ಕ್ಲಸ್ಟರ್, ಅಂದರೆ ಒಂದು ತಾಲೂಕಿನಲ್ಲಿ 3 ಕ್ಲಸ್ಟರ್ಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಅದರಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ಆ ಒಂದು 3 ಕ್ಲಸ್ಟರ್ಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕ್ರಮವನ್ನು ಜರುಗಿಸಿದ್ದಾರೆ. ಮತ್ತು ಈ ಒಂದು ಇನ್ನೂ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಒಂದು ಕ್ಲಸ್ಟರ್ಗಳ ಆಯ್ಕೆ ಕಾರ್ಯ ಕೂಡ ಪ್ರಗತಿಯಲ್ಲಿ ಇದೆ. ಮತ್ತು ಈ ಒಂದು ಕ್ಲಸ್ಟರ್ನಲ್ಲಿ ನಾವು ಒಂದೇ ನಿಗದಿತ ಬೆಳೆಯನ್ನು ನಾವು ಒಂದು ನಿಗದಿತ ಬೆಳೆಯನ್ನು ತೆಗೆದುಕೊಂಡು ನಾವು ಈ ಒಂದು ಸಾವಯವ ಕೃಷಿಗೆ ಒತ್ತನ್ನು ಕೊಡ್ತಾ ಇದ್ದೀವಿ. ಅಂದರೆ 50 ಎಕರೆ ಪ್ರದೇಶದಲ್ಲಿ ಒಂದೇ ಬೆಳೆಯನ್ನು ಆಯ್ಕೆ ಮಾಡಿಕೊಂಡು ಒಂದೇ ಬೆಳೆಯನ್ನು ಬೆಳೆದು ಅಲ್ಲಿ ಯಾವುದೇ ಥರದ ಒಂದು ರಾಸಾಯನಿಕಗಳನ್ನು ಆಗಲಿ ಅಥವಾ ಇತರೆ ಔಷಧಿಗಳನ್ನಾಗಲಿ ಬಳಕೆ ಮಾಡದೆ ಆ ಒಂದು ಪ್ರದೇಶದಲ್ಲಿ ಸಾವಯವ ಕೃಷಿಯನ್ನು ಕೈಗೊಳ್ತಕ್ಕಂಥದ್ದನ್ನು ಈ ಒಂದು ಕ್ಲಸ್ಟರ್ ಅಪ್ರೋಚ್ನಲ್ಲಿ ನಾವು ತಗೊಳ್ತಾ ಇದ್ದೀವಿ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ರೈತರಿಗೆ ಸಾವಯವ ಕೃಷಿ, ಅದರ ಮಹತ್ವ ಮತ್ತು ಅವಶ್ಯಕತೆ ಕುರಿತು ಮಾಹಿತಿ ಹಾಗೂ ತರಬೇತಿ ನೀಡಲಾಗುತ್ತದೆ. ಎರೆಹುಳು ತೊಟ್ಟಿ ನಿರ್ಮಾಣ, ಸಾವಯವ ಗೊಬ್ಬರ ತಯಾರಿಕೆ, ಅಧ್ಯಯನ ಪ್ರವಾಸ ಮುಂತಾದ ಕಾರ್ಯಕ್ರಮ ನಡೆಸಲಾಗುತ್ತದೆ. ಇದಕ್ಕೆ ಪ್ರಮುಖವಾಗಿ ಒಂದು PGS ಅಂತ ಹೇಳ್ತೀವಿ. ಈ ಒಂದು PGS ಅಂದರೆ ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಅಂತಂದ್ಬಿಟ್ಟು ನಾವು ಏನು ಹೇಳ್ತೀವಿ, ಇಲ್ಲಿ ಈ ಒಂದು ಇದರಲ್ಲಿ ಒಬ್ಬ ಲೀಡ್ ರಿಸೋರ್ಸ್ ಪರ್ಸನನ್ನು
ಆಯ್ಕೆ ಮಾಡಿಕೊಂಡು ಅವರು ಈ ಎಲ್ಲ ಪ್ರದೇಶದಲ್ಲಿ ಈ ರೈತರುಗಳಿಗೆ ಅಥವಾ ಜನರಿಗೆಲ್ಲ ಕೂಡ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಈ ಲೀಡ್ ರಿಸೋರ್ಸ್ ಪರ್ಸನ್ನು ಅಲ್ಲಿ ಮಾಡ್ತಾರೆ. ಈ ಲೀಡ್ ರಿಸೋರ್ಸ್ ಪರ್ಸನ್ ಮುಖಾಂತರ ಹಲವಾರು ರೀತಿಯ ಕ್ರಮಗಳನ್ನು ಕೂಡ ನಾವು ಕೈಗೊಳ್ಳಲಾಗ್ತದೆ. ಇದರಲ್ಲಿ ಒಂದು ಅಧ್ಯಯನ ಪ್ರವಾಸ ಆಗಿರ್ಬೋದು ಅಥವಾ ಇನ್ನಿತರೆ ಒಂದು ಕ್ರಮಗಳನ್ನು ಕೈಗೊಳ್ತಕ್ಕಂಥದ್ದೇ ಆಗಿರ್ಬೋದು. ಕೇಂದ್ರದ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಲ್ಲಿ ಆಯ್ದ ಭೂಮಿಯಿಂದ ಮೊದಲು ಮಣ್ಣಿನ ಮಾದರಿ ಸಂಗ್ರಹಿಸಲಾಗುತ್ತದೆ. ನಂತರ ಅವಶ್ಯಕತೆಗೆ ಅನುಸಾರ ಸಾವಯವ ಗೊಬ್ಬರಗಳನ್ನು ಶಿಫಾರಸು ಮಾಡುವುದು ಮುಂತಾದ ಚಟುವಟಿಕೆ ಕೈಗೊಳ್ಳಲಾಗುತ್ತದೆ. ಇಷ್ಟೇ ಅಲ್ಲ, ಪ್ರಮಾಣೀಕರಣ ಅಂದರೆ ಉತ್ಪನ್ನ ಸಂಪೂರ್ಣ ಸಾವಯವ ಹೌದೋ ಅಲ್ಲವೋ ಎಂದು ಖಾತ್ರಿಪಡಿಸಿಕೊಳ್ಳುವ ಪ್ರಕ್ರಿಯೆಗೆ ಒತ್ತು ನೀಡಲಾಗುತ್ತದೆ. ಏನು ಇಲಾಖೆಯಲ್ಲಿ ಈ ಒಂದು ಮೊದಲಿಗೆ ಈ ಒಂದು ಕ್ಲಸ್ಟರ್ನಲ್ಲಿ ನಾವು ಕಾರ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಅಂದರೆ ಒಂದೇ ಬೆಳೆಯನ್ನು ನಾವು ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಪ್ರಮುಖವಾಗಿ ಅಲ್ಲಿ ಮಣ್ಣಿನ ಮಾದರಿಗಳನ್ನು ಮೊದಲು ತೆಗೆದು ಮಣ್ಣಿನ ಮಾದರಿಗಳನ್ನು ತೆಗೆದ ನಂತರ ಅದರ ಆಧಾರದ ಮೇಲೆ ನಾವು ಗೊಬ್ಬರಗಳ ಒಂದು ಅದರಲ್ಲೂ ಮುಖ್ಯವಾಗಿ ಸಾವಯವ ಗೊಬ್ಬರಗಳ ಒಂದು ಬಳಕೆಗೆ ಹೆಚ್ಚಿನ ಒಂದು ಉತ್ತೇಜನವನ್ನು ನಾವು ಕೊಟ್ಟು ರೈತರುಗಳ ಮುಖೇನ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿಸ್ಲಿಕ್ಕೆ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಸಾವಯವ ಕೃಷಿ ಉತ್ಪನ್ನಗಳ ಒಂದು ನಿಗದಿತ ಪ್ರಮಾಣ ಅಥವಾ ನಿಗದಿತ ಅಂಶವನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ಸಲುವಾಗಿ ಇಲ್ಲಿ ಮುಖ್ಯವಾಗಿ ಪ್ರಮಾಣೀಕರಣ ಅಂತಕ್ಕಂಥ ಒಂದು ಅಂಶವನ್ನು ನಾವು ಇಲ್ಲಿ ಅಳವಡಿಸ್ಕೊಳ್ಳಲಾಗುತ್ತೆ. ಈ ಒಂದು ಕೃಷಿ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ PGS ಪ್ರಮಾಣೀಕರಣ ಅಂತ ಹೇಳ್ತೀವಿ, ಪಾರ್ಟಿಸಿಪೇಟ್ರಿ ಗ್ಯಾರಂಟಿ ಸಿಸ್ಟಮ್ ಅಂತನ್ಬಿಟ್ಟು ಅದನ್ನು ಒಂದು ಪ್ರಮಾಣೀಕರಣ ರೂಪದಲ್ಲಿ ನಾವು ತೆಗೆದುಕೊಳ್ಳಲಾಗುತ್ತೆ. ಇಲ್ಲಿ ಪ್ರಮಾಣೀಕರಣ ಅಂತಂದಾಗ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ಒಂದು ಬೆಳೆ ಅದರಿಂದ ಬಂದಿರತಕ್ಕಂತಹ ಒಂದು ಉತ್ಪನ್ನವನ್ನು ತೆಗೆದುಕೊಂಡಾಗ ಅದು ಸಾವಯವ ಒಂದು ಕೃಷಿಯ ಉತ್ಪನ್ನವಾಗಿ ಹೊರಬಂದಿರುತ್ತೆ. ಅಂದರೆ ಯಾವುದೇ ತರಹದ ಒಂದು ರಾಸಾಯನಿಕಗಳನ್ನು ಬಳಕೆ ಮಾಡದೆ ಅಥವಾ ಪೀಡೆ ನಾಶಕಗಳ ಒಂದು ಶೇಷಾಂಶ ಆ ಉತ್ಪನ್ನಗಳಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನು ಖಾತರಿಪಡಿಸಿಕೊಳ್ಳುವ ಸಲುವಾಗಿ ಇಲ್ಲಿ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ಒಂದು ಪದಾರ್ಥವೇ ಅಲ್ಲವೇ ಅಂತಕ್ಕಂಥ ಒಂದು ಅಂಶವನ್ನು ನಾವು ಪ್ರಮಾಣೀಕರಣ ರೂಪದಲ್ಲಿ ನಾವು ಅದನ್ನು ನಿರ್ಧರಣೆ ಮಾಡಲಾಗುತ್ತೆ. ಇಲ್ಲಿ ಪ್ರಮಾಣೀಕರಣ ಅಂತ ಬಿಟ್ಟು ಬಂದಾಗ ಇಲ್ಲಿ ಏನು ಒಂದು ಯಾವುದೇ ಥರದ ರಾಸಾಯನಿಕಗಳನ್ನಾಗಲಿ ಅಥವಾ ಒಂದು ಪೀಡನಾಶಕಗಳನ್ನಾಗಲಿ ಬಳಕೆ ಮಾಡದೆ ಬೆಳೆಯನ್ನು ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಆ ಒಂದು ಬೆಳೆಯನ್ನು ಗಮನಿಸಿ ಈ ಒಂದು ಪ್ರಮಾಣೀಕರಣಕ್ಕೆ ನಾವು ಮುಂದಾಗ್ತೀವಿ. ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹಾಗೂ ಬೆಲೆ ಕೂಡ ಹೆಚ್ಚು. ಅಲ್ಲದೆ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ಕೃಷಿಕರ ಒಕ್ಕೂಟ ರಚಿಸಿ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಲು ಸಂಪರ್ಕ ಸೇತುವೆಯಾಗಿಯೂ ಕಾರ್ಯನಿರ್ವಹಿಸಲಾಗುತ್ತದೆ. ಪ್ರಮಾಣೀಕರಣ ಅಂತಂದಾಗ ಇಲ್ಲಿ ಏನು ಒಂದು ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಅಂತಬಿಟ್ಟು ಏನು ಹೇಳ್ತೀವಿ, ಇಲ್ಲಿ ಲೀಡ್ ರಿಸೋರ್ಸ್ ಪರ್ಸನ್ಸ್ ಅಂತಬಿಟ್ಟು ಏನಿದ್ದಾರೆ, ಆ ಲೀಡ್ ರಿಸೋರ್ಸ್ ಪರ್ಸನ್ ಇವೆಲ್ಲ ಅಂಶಗಳನ್ನು ಕೂಡ ಕ್ಷೇತ್ರದಲ್ಲಿ ಓಡಾಡಿ ಆಗಿಂದಾಗಲೇ ಅದನ್ನೆಲ್ಲ ಖಾತ್ರಿಪಡಿಸ್ಕೊಂಡು ರೈತರುಗಳಿಗೂ ಕೂಡ ಮನವರಿಕೆ ಮಾಡಿ ನಂತರ ಇಲ್ಲಿ ಯಾವುದೇ ಥರದ ಒಂದು ಅಂಶವನ್ನು ಕೂಡ ಆತ ಗಮನಿಸಿರ ಅಂದರೆ ಯಾವುದೇ ಥರದ ಒಂದು ಅಂಶ ಕೂಡ ಅದರಲ್ಲಿ ಇಲ್ಲ ಅಂತಬಿಟ್ಟು ಅದನಿಗೂ ಕೂಡ ಖಾತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಆತ ಈ ಒಂದು ಪದಾರ್ಥವನ್ನು ಪರಿಶೀಲನೆಗೆ ಒಳಪಡಿಸಿದಾಗ ಯಾವುದೇ ರೀತಿಯ ಒಂದು ರಾಸಾಯನಿಕಗಳು ಕೂಡ ಅಲ್ಲಿ ಬಳಕೆ ಆಗಿಲ್ಲ ಅನ್ನೋದು ಮನವರಿಕೆ ಆಗ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಪ್ರಮಾಣೀಕರಣವನ್ನು ಮಾಡಿದ್ದೇ ಆದರೆ ನಾವು ಈ ಒಂದು ಸಾವಯವ ಕೃಷಿಯಿಂದ ಬೆಳೆದಿರತಕ್ಕಂತಹ ಸಾವಯವ ಕೃಷಿಯಿಂದ ಬಂದಿರತಕ್ಕಂತಹ ಒಂದು ಉತ್ಪನ್ನ ಆಗಿದೆ ಅಂತೇಳ್ಬಿಟ್ಟು ಖಾತ್ರಿಯನ್ನು ನಾವು ಪಡ್ಕೊಳ್ತೀವಿ. ಈ ಒಂದು ಖಾತ್ರಿಯ ಆಧಾರದ ಮೇಲೆ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ಒಂದು ಬೆಳೆಗೆ ಏನು ಒಂದು ಈ ಒಂದು ಉತ್ಪನ್ನ ಹೊರಗಡೆ ಬರ್ತದೆ ಅದಕ್ಕೆ ಹೆಚ್ಚಿನ ಒಂದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಒಂದು ಧಾರಣೆಯನ್ನು ಕೂಡ ಸಿಗ್ತದೆ ಮತ್ತು ಆರೋಗ್ಯಪೂರ್ಣವಾಗಿ ಜನರು ಕೂಡ ಇರಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಅದಕ್ಕೆ ಈ ಒಂದು ಆರೋಗ್ಯಪೂರ್ಣವಾಗಿ ಇರಬೇಕು ಅಂತಂದಾಗ ಇವೆಲ್ಲ ಒಂದು ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂತಹ ಒಂದು ಪದಾರ್ಥಗಳನ್ನು ನಾವು ಬಳಕೆ ಮಾಡಿದ್ರೆ ಅದರಲ್ಲಿ ಆ ಒಂದು ಉತ್ಪನ್ನದಲ್ಲಿ ಯಾವುದೇ ಥರದ ಒಂದು ಶೇಷಾಂಶಗಳು ಕೂಡ ಇಲ್ಲದೇ ಇರತಕ್ಕಂಥದ್ದನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ಅದನ್ನು ಬಳಕೆ ಮಾಡಿದ್ದೆ ಆದರೆ ನಾವು ಆರೋಗ್ಯಪೂರ್ಣವಾಗಿ ಇರೋದಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಪ್ರಮಾಣೀಕರಣಕ್ಕೂ ಕೂಡ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತೀವಿ. ಇದರಲ್ಲೂ ಮುಖ್ಯವಾಗಿ ಈ ಒಂದು 50 ಎಕರೆ ಪ್ರದೇಶದಲ್ಲಿ ಬರತಕ್ಕಂತಹ ರೈತರು
ಏನು ಒಂದೇ ಬೆಳೆಯನ್ನು ಬೆಳೆದಿದ್ದಾರೆ ಅದಕ್ಕೆ ಗುಂಪು ಪ್ರಮಾಣೀಕರಣವನ್ನು ಕೂಡ ನಾವು ಮಾಡಿಸಿ ಇಲಾಖೆಯಿಂದ ಕೊಡಲಾಗುತ್ತದೆ. ಅದರ ಆಧಾರದ ಮೇಲೆ ರೈತರು ಹೆಚ್ಚಿನ ಒಂದು ಧಾರಣೆಯನ್ನು ಪಡೆಯಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಇದರಲ್ಲಿ ಪ್ರಮುಖವಾಗಿ ಮಾರುಕಟ್ಟೆಗೆ ಸಂಬಂಧಪಟ್ಟಂತ ಹೇಳಬೇಕು ಅಂತಂದರೆ, ಇಲ್ಲಿ ಯಾವುದೇ ಒಂದು ಸಾವಯವ ಕೃಷಿಯಿಂದ ಬೆಳೆದಿರ್ತಕ್ಕಂತಹ ಒಂದು ಉತ್ಪನ್ನ ಆಗಿರ್ಬೋದು, ಅದಕ್ಕೆ ಮಾರ್ಕೆಟ್ ಲಿಂಕೇಜನ್ನು ಕೂಡ ಕೊಡಲಿಕ್ಕೆ ಅವಕಾಶ ಆಗ್ತದೆ. ಈ ಮಾರ್ಕೆಟ್ ಲಿಂಕೇಜು ಅಂತಂದಾಗ, ಈಗಾಗಲೇ ಕರ್ನಾಟಕ ಸರ್ಕಾರ ನಾವು ಒಂದು ಒಕ್ಕೂಟಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳ್ಬಿಟ್ಟು ಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಒಕ್ಕೂಟ ಅಂತಂದಾಗ ಸಾವಯವ ಕೃಷಿಕರ ಒಂದು ಸಂಘ ಅಂತಬಿಟ್ಟು ಅಥವಾ ಒಕ್ಕೂಟ ಅಂತೇಳಿ ನಾವು ಈಗ ಪ್ರಾಂತೀಯ ಮಟ್ಟದಲ್ಲಿ 2-3 ಜಿಲ್ಲೆಗಳನ್ನು ಸೇರಿಸಿ ಒಟ್ಟಿಗೆ ಒಂದು ಪ್ರಾಂತೀಯ ಮಟ್ಟದಲ್ಲಿ ಒಂದು ಒಕ್ಕೂಟವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ರಾಜ್ಯದಲ್ಲಿ ಒಟ್ಟು 14 ಒಕ್ಕೂಟಗಳನ್ನು ರಚನೆ ಮಾಡುವ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಲಾಗಿದೆ. ಈಗಾಗಲೇ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಪ್ರಾಂತೀಯ ಒಕ್ಕೂಟಗಳ ಒಂದು ಪ್ರಾರಂಭ ಆಗಿದೆ. ರೈತ ಬಾಂಧವರು ಸರ್ಕಾರದ ಈ ಯೋಜನೆಯ ಲಾಭ ಪಡೆದು ಹೆಚ್ಚಿನ ಆದಾಯ ಗಳಿಸಬಹುದು. ಅಲ್ಲದೆ ಗ್ರಾಹಕರಿಗೆ ರಾಸಾಯನಿಕ ಮುಕ್ತ ಆರೋಗ್ಯಕರ ಆಹಾರ ಉತ್ಪನ್ನ ಒದಗಿಸಬಹುದಾಗಿದೆ. ಇದರಲ್ಲಿ ಈಗ ಮೊದಲನೇ ಹಂತದಲ್ಲಿ ಈಗ ಮಣ್ಣು ಮಾದರಿಗಳ ಒಂದು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಮತ್ತು ಎರಡನೇದಾಗಿ ರೈತರುಗಳಿಗೆ ಅವೇರ್ನೆಸ್ ಅಥವಾ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ್ಯಾವ ಘಟಕಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆಯೋ ಆ ಎಲ್ಲ ಘಟಕಗಳಿಗೆ ಕೂಡ ಹೆಚ್ಚಿನ ಒಂದು ಒತ್ತನ್ನು ಕೊಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಮುಂದೆ ನಾವು ಉತ್ತಮವಾದಂಥ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಕ್ರಮವನ್ನು ಇಲಾಖೆ ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ. ಮತ್ತು ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯ ಏನು ಒಂದು ಕ್ಲಸ್ಟರ್ಗಳಲ್ಲಿ ಒಂದೇ ಬೆಳೆಯನ್ನು ನಾವು ಬೆಳೆಯೋದಕ್ಕೆ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಅದಕ್ಕೆ ಅಧಿಕಾರಿಗಳಿಗೂ ಕೂಡ ನಾವು ತರಬೇತಿಗಳನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ರೈತರುಗಳಿಗೆ ಮುಟ್ಟಿಸ್ಬೇಕು, ಮತ್ತು ರೈತರು ಇದನ್ನು ಉತ್ತಮವಾದಂಥ ರೀತಿಯಲ್ಲಿ ಯಾವ ರೀತಿ ಕೈಗೊಳ್ಳಬೇಕು ಅನ್ನತಕ್ಕಂಥ ಒಂದು ಯೋಜನೆಯನ್ನು ಕೂಡ ನಾವು ರೂಪಿಸ್ತಾ ಇದ್ದೀವಿ. ಇಲ್ಲಿ ಒಂದೇ ಒಂದು ಈ ಒಂದು 50 ಎಕರೆ ಪ್ರದೇಶ ಒಂದು ಕ್ಲಸ್ಟರ್ನಲ್ಲಿ ಅಂತಂದಾಗ ಸುಮಾರು 7 ಲಕ್ಷ ರೂಪಾಯಿ ಒಂದು ಕ್ರಿಯಾ 7 ಲಕ್ಷ ರೂಪಾಯಿಗಳ ಒಂದು ಕ್ರಿಯಾ ಯೋಜನೆಯನ್ನು ಕೂಡ ನಾವು ತಯಾರು ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಈ 7 ಲಕ್ಷ ರೂಪಾಯಿ ಕ್ರಿಯಾ ಯೋಜನೆ ಅಂತಂದಾಗ ನಾನು ಈಗಾಗಲೇ ಹೇಳಿದಂಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಮಣ್ಣು ಮಾದರಿಗಳ ಒಂದು ವಿಶ್ಲೇಷಣೆ ಮಾಡಿ ಅದರ ಆಧಾರದ ಮೇಲೆ ಸಾವಯವ ಗೊಬ್ಬರಗಳ ಅಥವಾ ರಾಸಾಯನಿಕ ಗೊಬ್ಬರಗಳು ಏನು ಒಂದು ಅದರ ಒಂದು ಬಳಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಅಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಇದರಲ್ಲಿ ಹೆಚ್ಚಿನದಾಗಿ ಸಾವಯವ ಗೊಬ್ಬರಗಳಿಗೆ ಹೆಚ್ಚಿನ ಒತ್ತನ್ನು ಇಲ್ಲಿ ಕೊಡಲಾಗ್ತದೆ. ಮತ್ತು ಇನ್ನಿತರೆ ಚಟುವಟಿಕೆಗಳು ಅಂತಂದಾಗ ಅಲ್ಲಿ ಒಂದು ಅಧ್ಯಯನ ಪ್ರವಾಸ ಆಗಿರ್ಬೋದು ಅಥವಾ ಎರೆಹುಳು ಗೊಬ್ಬರದ ತೊಟ್ಟಿಗಳ ನಿರ್ಮಾಣ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯ ಕ್ರಮಗಳನ್ನು ಅಂದರೆ ಘಟಕಗಳನ್ನು ಕೂಡ ಆ ಒಂದು ಪ್ರದೇಶದಲ್ಲಿ ನಾವು ಕೈಗೊಳ್ಳೋದಕ್ಕೆ ಯೋಜನೆಯನ್ನು ರೂಪಿಸೋದಕ್ಕೆ ನಮ್ಮ ಎಲ್ಲ ಜಂಟಿ ಕೃಷಿ ಸಚಿವರಿಗೆ ಸೂಚನೆಯನ್ನು ಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಜಂಟಿ ಕೃಷಿ ಸಚಿವರುಗಳು ಕೂಡ ಈ ಒಂದು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯನ್ನು ಅನುಷ್ಠಾನ ಮಾಡುವತ್ತ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಳನ್ನು ನಾವು ಕೊಡೋರಿದ್ದೀವಿ. ಮತ್ತು ಅದರಲ್ಲೂ ಪ್ರಮುಖವಾಗಿ ಗ್ರಾಮ ಮಟ್ಟದಲ್ಲಿ ಎಲ್ಲ ರೈತರುಗಳಿಗೂ ಎಲ್ಲ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ಮಾಡ್ತೀವಿ ಅಂತೇಳ್ಬಿಟ್ಟು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸಾವಯವ ಕೃಷಿಕರ ಸಂಘಗಳ ಒಂದು ಒಕ್ಕೂಟ ಏನಿದೆ, ಇದು ಈಗಾಗಲೇ ತಿಳಿಸಿದಂತೆ 14 ಪ್ರಾಂತೀಯ ಒಕ್ಕೂಟಗಳನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಕ್ರಮವನ್ನು ಜರುಗಿಸಲಾಗಿದೆ. ಅದರಲ್ಲಿ 2 ಒಕ್ಕೂಟಗಳು ಈಗಾಗಲೇ ಪ್ರಾಂತೀಯ ಒಕ್ಕೂಟಗಳು ಪ್ರಾರಂಭ ರಿಜಿಸ್ಟ್ರೇಷನ್ ಆಗಿದೆ. ಮತ್ತು ಇನ್ನು ಇತರೆ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಒಕ್ಕೂಟಗಳ ಒಂದು ರಚನೆಗೆ ಹೆಚ್ಚಿನ ಒತ್ತನ್ನು ಈಗಾಗಲೇ ಕೊಡಲಾಗ್ತಿದೆ. ಮತ್ತು ಈ ಒಕ್ಕೂಟಗಳನ್ನು ಆಧಾರವಾಗಿಟ್ಟುಕೊಂಡು ಅದರ ಮುಖೇನ ಈ ಒಂದು ಸಾವಯವ ಕೃಷಿ ಉತ್ಪನ್ನಗಳನ್ನು ಕೂಡ ಅದು ಮಾರಾಟ ಮಾಡಲಿಕ್ಕೆ ಒಂದು ಮಾರ್ಕೆಟ್ ಲಿಂಕೇಜ್ ಮಾಡಲಿಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಈ ಒಂದು ಒಕ್ಕೂಟಗಳು ಅಂದರೆ ಫೆಡರೇಷನ್ ಅಂತೇಳ್ಬಿಟ್ಟು ರಾಜ್ಯ ಮಟ್ಟದಲ್ಲಿ ಒಂದು ಮಾಡ್ತೀವಿ. ಆ ಒಂದು ಫೆಡರೇಷನ್ನಲ್ಲೂ ಕೂಡ ಈ ಒಂದು ಮಾರುಕಟ್ಟೆಗೆ ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ಕ್ರಮವನ್ನು ವಹಿಸಲಾಗಿರ್ತದೆ.